ಸ್ನೇಹಿತರೆಲ್ಲರಿಗೂ ನಮಸ್ಕಾರಗಳು ನಮ್ಮಲ್ಲಿ ಇತ್ತೀಚೆಗೆ ಕೆಲವೊಂದಷ್ಟು ಜನ ನೀವಿರೋದು ಮೂರು ಪರ್ಸೆಂಟು ರೀ ಹತ್ತು ಪರ್ಸೆಂಟ್ ರಿಸರ್ವೇಷನ್ ಬೇಕಾ ತಗೋತಾ ಇಲ್ವಾ ಮೂರು ಪರ್ಸೆಂಟ್ ಇರೋ ಜನಕ್ಕೆ ಹತ್ತು ಪರ್ಸೆಂಟ್ ರಿಸರ್ವೇಷನ್ ಅಂದ್ಬಿಟ್ಟು ಕೆಲವೊಂದಷ್ಟು ಜನ ತುಂಬ ಚೆನ್ನಾಗಿ ಪೋಸ್ಟ್ಗಳನ್ನೆಲ್ಲ ಮಾಡ್ತಿರ್ತಾರೆ ನಿಜವಾಗ್ಲೂ ಹತ್ತು ಪರ್ಸೆಂಟ್ ರಿಸರ್ವೇಷನ್ ಯಾವುದು ಗೊತ್ತಾ ಸುಮ್ಮನೆ ತಿಳಿದಲ್ಲೇ ಸುಮ್ಮನೆ ಪೋಸ್ಟ್ಗಳು ಹಾಕ್ಕೊಂಡು ಸುಮ್ಮನೆ ಮಾತಾಡೋದು ತಪ್ಪಾಗ್ಬಿಡುತ್ತೆ ನಾವೇನು ಇ ಡಬ್ಲ್ಯೂ ಎಸ್ ಅಂತ ಏನು ಕರಿತೀವಿ ಎಕನಾಮಿಕ್ಲಿ ವೀಕರ್ ಸೆಕ್ಷನ್ ಅಂತಂದ್ಬಿಟ್ಟು ಇಂತಹ ವ್ಯಕ್ತಿಗಳಿಗೆ ಅಲ್ಲಿ ಟೆನ್ ಪರ್ಸೆಂಟ್ ರಿಸರ್ವೇಷನಲ್ಲಿ ಸಿಗುತ್ತೆ ಅಂದರೆ ಯಾವ ರೀತಿಯಾಗಪ್ಪ ಈ ರಿಸರ್ವೇಷನ್ ಅಂದರೆ ಇದುವರೆಗೂ ಸಹ ಯಾರು ಒಂದೇ ಒಂದು ಚೂರು ಸಹ ರಿಸರ್ವೇಷನ್ ಅನುಭವಿಸಿರೋದಿಲ್ಲ ಅಂದರೆ ಜನ್ರಲ್ ಕ್ಯಾಟಗರಿನಲ್ಲಿ ಅಂತಹ ವ್ಯಕ್ತಿಗಳಿಗೆ ಈ ಅನ್ನು ಸಿಗುತ್ತೆ ಎಂತೆಂಥವರೆಗೂ ಸಿಗುತ್ತೆ ಇದು ಸಿಗೋದು ಎಲ್ಲಪ್ಪ ಅಂತಂದರೆ ಜಾಬ್ಗೆ ಮತ್ತು ಎಜುಕೇಷನ್ ಪರ್ಪೋಸ್ಗೆ ಅಷ್ಟೇ ಮಾತ್ರ ಸಿಗೋದು ಇದರಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನ ಕನ್ಸಿಡರ್ ಮಾಡ್ಕೊಳ್ತಾರೆ ಏನು ವಿಚಾರಗಳನ್ನೆಲ್ಲ ಕನ್ಸಿಡರ್ ಮಾಡ್ಕೊಳ್ತಾರೆ ಹತ್ರ ಎಷ್ಟು ಪ್ರಾಪರ್ಟಿ ಇದೆ ಇವನ್ ಇನ್ಕಮ್ ಎಷ್ಟು ಪುರಸಭೆ ವ್ಯಾಪ್ತಿನಲ್ಲಿ ಅಂದರೆ ಮುನ್ಸಿಪಲ್ ವ್ಯಾಪ್ತಿನಲ್ಲಿ ಇವನತ್ರ ಎಷ್ಟು ಪ್ರಾಪರ್ಟಿ ಇದೆ ಇವನ್ ಇನ್ಕಮ್ ಸೋರ್ಸ್ಗಳೇನೇನು ಇದನ್ನೆಲ್ಲ ನೋಡಿಕೊಂಡು ಅವ್ನಿಗೆ ಟೆನ್ ಪರ್ಸೆಂಟ್ ರಿಸರ್ವೇಶನ್ ಒಳಗಡೆ ಅವ್ನು ಕೊಡುವಂಥ ಕೆಲಸಗಳನ್ನು ಮಾಡ್ತಾರೆ ಸುಮ್ಮನೆ ಬೇರೆ ಕ್ಯಾಟಗರಿಗೆಲ್ಲ ಕೊಡ್ತಾರಲ್ಲ ಆ ರೀತಿಯಾಗೆಲ್ಲ ಕೊಡೋದಿಲ್ಲ ಇದರಲ್ಲೂ ಸಹ ನೀವು ಅಂದ್ಕೊಂಡಿರ್ಬೋದು ಕೇವಲ ಬ್ರಾಹ್ಮಣರಿಗೆ ಮಾತ್ರ ಈ ರಿಸರ್ವೇಶನ್ ಕೊಟ್ಟಿದ್ದಾರೆ ಟೆನ್ ಪರ್ಸೆಂಟ್ ಹಾಗೆ ಹೇಗೆ ಅಂತ ಅದೆಲ್ಲ ಶುದ್ಧ ಸುಳ್ಳು ನಿಜವಾಗ್ಲೂ ಏನು ಮರಾಠಾಸನ್ ಮತ್ತು ಕರಿತೀವಿ ನಾವು ರಜಪೂತ ಅಂತ ಅಂದ್ಬಿಟ್ಟು ಕರಿತೀವಿ ಹಾಗೇ ಈ ಟ್ರೇಡಿಂಗ್ ಸೆಕ್ಟರ್ ಬಂತು ಅಂದರೆ ಈ ಕಾಮ ಕಪ್ಪು ಅಂತ ಅಂದ್ಬಿಟ್ಟು ಎಲ್ಲ ಏನು ಕರಿತೀವಿ ಈ ರೀತಿಯಾಗಿ ತುಂಬ ಕ್ಯಾಟಗರಿಗಳಿದೆ ತುಂಬ ಕ್ಯಾಸ್ಟ್ಗಳಿದೆ ಈ ಎಲ್ಲ ಕ್ಯಾಸ್ಟ್ಗಳ್ಗು ಸೇರಿಸಿ ಕೊಡುವಂಥದನ್ನೇ ಈ ಟೆನ್ ಪರ್ಸೆಂಟ್ ರಿಸರ್ವೇಶನ್ ಅಂತ ಕರೆಯೋದು ನಿಮ್ಗಿನ್ನು ತುಂಬ ಸಿಂಪಲ್ ಆಗಿ ಒಂದು ವಿಚಾರವನ್ನು ತಿಳಿಸ್ತೀನಿ ಕೇಳಿ ಒಂದು ಇವಾಗ ಒಕ್ಕಲಿಗ ಒಬ್ಬ ಜಾತಿಯ ಒಬ್ಬ ಹುಡುಗ ಇರ್ತಾನೆ ಏನು ಮಾಡ್ತಾನೆ ಅಂದರೆ ಯಾವುದೊಂದು ಕೆ ಎಸ್ ಆರ್ ಟಿ ಸಿಗೋ ಯಾವ್ದು ಒಂದು ಕೆಲ್ಸಕ್ಕೆ ಅಪ್ಲೈ ಮಾಡಬೇಕು ಅವ್ನು ಕ್ಯಾಟಗರಿ ಏನಪ್ಪ ಒಕ್ಕಲಿಗನ ಕ್ಯಾಟಗರಿ ಓ ಬಿ ಸಿ ಬರುತ್ತೆ ಒ ಬಿ ಸಿ ಬಂದರೂ ಸಹ ಅವನು ಏನು ಮಾಡ್ತಾನೆ ಹೋಗ್ಬಿಟ್ಟು ಜನರಲ್ ಕ್ಯಾಟಗರಿಗೆ ಅಪ್ಲೈ ಮಾಡ್ತಾನೆ ಜನರಲ್ ಕ್ಯಾಟಗರಿಗೆ ಅಪ್ಲೈ ಮಾಡಿದಾಗ ಅವ್ನಿಗೆ ಏನಾಗುತ್ತೆ ಅಂತಂದರೆ ಏನು ರಿಸರ್ವೇಷನ್ ಸಿಗಬೇಕು ಆ ರಿಸರ್ವೇಷನ್ ಸಿಗುತ್ತೆ ನಾನು ಏನು ಇ ಡಬ್ಲ್ಯೂ ಎಸ್ ಅಂತ ಏನು ಕೇಳಿದೆ ಟೆನ್ ಪರ್ಸೆಂಟ್ ಒಳಗಡೆ ಅದರೊಳಗಡೆ ಅವನಿಗೆ ರಿಸರ್ವೇಷನ್ ಸಿಗೋದಿಲ್ಲ ಎಂತಕಂತಂದರೆ ಇವನ್ಗೆ ಆಲ್ರೆಡಿ ಒ ಬಿ ಸಿ ಒಳಗಡೆ ಅಂತಂದರೆ ಒ ಬಿ ಸಿ ಕ್ಯಾಟಗರಿ ಏನು ಬರುತ್ತೆ ಅದರಲ್ಲಿ ರಿಸರ್ವೇಷನ್ ಒಳಗಡೆ ಇವ್ನಿದಾನೆ ಆಲ್ರೆಡಿ ಬೆನಿಫಿಟ್ಸ್ನ ತೊಗೊಳ್ತಿದ್ದಾನೆ ತಗೊಂಡೂ ಸಹ ಈ ಟೆನ್ ಪರ್ಸೆಂಟ್ ಒಳಗಡೆ ಬರೋದಿಲ್ಲ ಈ ರೀತಿಯಾಗಿ ತುಂಬ ನಿಯಮಗಳು ಅನ್ನೋದಿದೆ ನಮ್ಮ ಜನ ಏನು ಮಾಡ್ತಾರೆ ಅಂತಂದರೆ ಕೊಟ್ಟಿಲ್ವಾ ಹತ್ತು ಪರ್ಸೆಂಟ್ ರಿಸರ್ವೇಷನ್ ಮೂರು ಪರ್ಸೆಂಟ್ ಇರೋ ಜನಕ್ಕೆ ಅಂತಲೇ ಹೇಳ್ತಾರೆ ಇದರಿಂದ ಉಪಯೋಗಗಳು ಯಾರು ಪಡ್ಕೊಳ್ತಾರೆ ಅಂತಂದರೆ ಅಪ್ಪರ್ ಕ್ಯಾಸ್ಟ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ಇದರಲ್ಲೂ ಸಹ ಬಡತನ ಅನ್ನೋದಿದೆ ಅದರಲ್ಲೂ ಸಹ ಎಲ್ಲ ಶ್ರೀಮಂತರು ಅನ್ನೋದಿಲ್ಲ ಯಾರು ತುಂಬ ಬಡತನ ಇದೆ ಈ ಓದೋದಕ್ಕೆ ಆಗ್ತಾ ಇಲ್ಲ ಇಲ್ಲಾಂತಾರೆ ಫೈನಾನ್ಷಿಯಲಿ ಅವ್ರದ್ದು ಇನ್ಕಮ್ ಅನ್ನೋದು ತುಂಬ ಕಡಿಮೆ ಇದೆ ನಿಮ್ಮ ಹಳ್ಳಿಗಳ ಕಡೆ ನೋಡಿರ್ತೀರ ಯಾರು ಅಪ್ಪರ್ ಕ್ಯಾಸ್ಟ್ ಇರೋ ಸುಮ್ಮನೆ ಯಾವುದೋ ಒಂದು ಚಿಕ್ಕ ಮನೆಯಲ್ಲಿರ್ತಾರೆ ಅವ್ರಿಗೆ ಇನ್ಕಮ್ ಅನ್ನೋದೇ ಇರೋದಿಲ್ಲ ಇಂಥ ವ್ಯಕ್ತಿಗಳು ಉಪಯೋಗಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಟೆನ್ ಪರ್ಸೆಂಟ್ ರಿಸರ್ವೇಷನ್ ಅಂತ ಕೊಟ್ಟಿರೋದು ಅದು ಸಹ ಜಾಬ್ಗೆ ಮತ್ತು ಕೆಲಸಕ್ಕೆ ಅಂದ್ಬಿಟ್ಟು ರಾಜಕೀಯಕ್ಕೆ ಯಾವುದು ಕೊಟ್ಟಿಲ್ಲ ಏನಂದ್ರೆ ರಾಜಕೀಯದಲ್ಲಿ ಎಲ್ಲ ಬಂದುಬಿಟ್ಟು ಜನರಲ್ ಕ್ಯಾಟಗರಿಗೂ ನಿಂತ್ಕೊಳ್ಳೋಕ್ಕಾಗುತ್ತೆ ಎಲ್ಲಿ ಬೇಕಾದ್ರೆ ನಿಂತ್ಕೊಳ್ತಾರೆ ಇನ್ನು ಗ್ರಾಮ ಪಂಚಾಯಿತಿಗಳು ವಿಚಾರಗಳು ಬಂತು ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಅಂತಲೇ ಕ್ಯಾಟಗರಿ ಕ್ಯಾಟಗರಿಗಳು ಕೊಟ್ಬಿಟ್ಟಿರ್ತಾರೆ ಸೊ ರಾಜಕೀಯದಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ ಇಂತಹ ವಿಚಾರವನ್ನು ತಿಳ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ಎಂತಂದ್ರೆ ಸುಮ್ಮನೆ ಗೊತ್ತಿಲ್ಲದಲ್ಲೇ ಜನಸಾಮಾನ್ಯರಿಗೆ ತಪ್ಪು ತಪ್ಪು ಸಂದೇಶಗಳನ್ನು ಕೊಡೋದಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಧನ್ಯವಾದಗಳು